ಇವತ್ತು ಇದು ನಂಬುವುದು ನಿಜನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ದರೆ ಆದರೆ ಸಮಸ್ಯೆ ಇರೋವಂಥವ್ರು ನಂಬಲೇಬೇಕಾದಂತಹ ಒಂದು ಗೊಂದಲಕ್ಕೆ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಈ ಕಲಹಗಳು ಅಂತೂ ಬಂದಾಗ ದಂಪತಿಗಳ ನಡುವೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಹಿಂದಿನ ಮಾತನಾಡುವಾಗೂ ಗ್ರಹ ಮೈತ್ರದ ಕೂಟದ ವಿಚಾರದಲ್ಲಿ ಅಂದರೆ ನಕ್ಷತ್ರಗಳ ಹೊಂದಾಣಿಕೆ ರಾಶಿಗಳ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವ ರಾಶಿಗೆ ಯಾವ ರಾಶಿ ಆಗ್ಬರುತ್ತೆ ಅಥವಾ ಆಗ್ಬರಲ್ಲ ಅನ್ನುವಂಥದ್ದು ಮಾತನ್ನ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಅದರಿಂದ ಗ್ರಹ ಕೂಟ ಸರಿ ಇಲ್ಲದಿದ್ದಾಗ ಜೀವನ ಪರ್ಯಂತ ಚಿಕ್ಕಪುಟ್ಟ ಮನಸ್ತಾಪಗಳು ಬರುವಂಥ ಸಹಜ ಇರುತ್ತೆ ಆದರೆ ಈ ಬ್ಲಾಕ್ ಮ್ಯಾಜಿಕ್ ಇಂದನೇ ಕುಟುಂಬದಲ್ಲಿ ಕಲಹ ಆಗ್ತಾ ಇದೆಯಾ ಗಂಡ ಹೆಂಡತಿ ದೂರ ಆಗಿದಾರಾ ಅನ್ನೋಂಥದ್ದು ನಾವು ನೋಡಕ್ ಇವತ್ತು ಸಮಸ್ಯೆ ನಡೆದಿರುವಂಥದ್ದು ನಂಬಲೇಬೇಕಾದಂತ ಪರಿಸ್ಥಿತಿ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿಗಿಂತ ನೆಗೆಟಿವ್ ಎನರ್ಜಿ ಬಹಳ ಕೆಲಸ ಮಾಡುತ್ತೆ ಬಹಳ ತೊಂದರೆಗಳನ್ನು ಉಂಟು ಮಾಡುವಂಥದ್ದು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೀವು ಗಮನಿಸಬಹುದು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ ತಕ್ಷಣನೇ ಈ ಕಲಹಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮಿಬ್ಬರ ನಡುವೆಯ ಸಮಸ್ಯೆ ಅಲ್ವೇ ಅಲ್ಲ ಅದು ಯಾವುದೋ ದಾರಿಯಲ್ಲಿ ಹೋಗುವಂಥ ವಿಚಾರ ಅಥವಾ ಯಾವುದೋ ಬೇಡವಾದಂಥ ವಿಚಾರಕ್ಕೆ ಮನೆಯಲ್ಲಿ ಕಲಹಗಳು ಸ್ಟಾರ್ಟ್ ಆಗುತ್ತೆ ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಕೋರ್ಟು ಕಚೇರಿವರೆಗೂ ಹೋಗಿ ಅದು ಬಹಳ ದೊಡ್ಡ ಮಟ್ಟಿಗೆ ವಿಚ್ಛೇದನೆವರೆಗೂ ಹೋಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಇವತ್ತಾಗಲೇ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಯಾವಾಗಲೂ ಅಷ್ಟೇ ಈ ಸಾಮಾನ್ಯವಾಗಿ ಜಾತಕಗಳ ಹೊಂದಾಣಿಕೆ ಸರಿ ಇಲ್ಲದಿದ್ದಂಥ ಪಕ್ಷದಲ್ಲಿ ಆಗೋ ಜಗಳಗಳೇ ಬೇರೆ ಇರುತ್ತೆ ಈ ಬ್ಲಾಕ್ ಮ್ಯಾಜಿಕ್ ಇಂದ ಅಂದರೆ ಈ ನೆಗೆಟಿವ್ ಎನರ್ಜಿಯಿಂದ ಆದಂತಹ ಕೆಲವೊಂದು ಪ್ರಯೋಗಗಳಿಂದ ಆದಂತಹ ಕಲಹಗಳು ಕುಟುಂಬ ಕಲಹಗಳೇ ಬೇರೆ ಆಗಿರುತ್ತೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಈಗಾಗಲೇ ಈ ಅಮಾವಾಸ್ಯೆ ಅಥವಾ ಉಣ್ಮೆ ಈ ಹಿಂದೆ ನಡೆದಂತಹ ಈ ಒಂದನೇ ತಾರೀಕು ಕೆಲವೊಂದೆಲ್ಲ ಈ ಮೂವತ್ತು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂಥ ಘಟನೆಗಳನ್ನು ಗಮನಿಸ್ಕೊಳ್ಳಿ ಮನೆಯಲ್ಲಿ ಆಗಿರುವಂಥ ಬದಲಾವಣೆ ಮತ್ತೆ ಮುಂಬರುವಂಥ ದಿನಗಳಲ್ಲಿ ಅಂದರೆ ಹದಿನಾರನೇ ತಾರೀಕು ಅಮಾವಾಸ್ಯ ಸಮೀಪ ಬರ್ತಾ ಇರುವಂಥದ್ದು ಅಂದರೆ ಹದಿನೈದು ಅಥವಾ ಹದಿನಾಲ್ಕರಿಂದನೇ ನೋಡಿ ಗಮನಿಸಿ ಹದಿನಾಲ್ಕನೇ ತಾರೀಕು ಮತ್ತೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕಲ್ಲಿ ಗಮನಿಸಿ ಸೊ ಇಲ್ಲಿ ಅಮಾವಾಸೆ ಮತ್ತೆ ಪೌರ್ಣಮಿ ತಿಥಿ ಏನಿರುತ್ತೆ ಸಮೀಪ ಬಂದಾಗ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇದೆಯಾ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಗಮನಿಸ್ಬೇಕು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಂಥ ಸಂದರ್ಭದಲ್ಲೇ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ನಕ್ಷತ್ರದಿಂದ ಏನು ಇವತ್ತು ನಕ್ಷತ್ರಗಳು ನಾವು ಏನು ಮಾಡ್ತೀವಿ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳರಲ್ಲಿ ನಿಮ್ಮದು ಯಾವುದಾದ್ರೂ ನಕ್ಷತ್ರ ಆಗಿದ್ದರೆ ಅಥವಾ ಪ್ರತಿನಿತ್ಯದ ಚಿಕ್ಕಪಟ್ಟ ವಿಚಾರದಲ್ಲಿ ಕಲಹಗಳು ಆಗ್ತಾ ಇದ್ರೆ ಅದು ಜಾತಕಗಳ ಜೋಡಣೆ ಸರಿಯಾಗಿ ಇಲ್ಲದಂಥ ಪಕ್ಷದಲ್ಲಿ ಆಗುವಂಥ ತೊಂದರೆಗಳಾಗಿರುತ್ತೆ ಆದರೆ ಈ ಅಮಾವಾಸೆ ಹುಣ್ಣಿಮೆ ಗ್ರಹಣ ಸಮೀಪದಲ್ಲಿ ಆಗುವಂಥ ಕಲಹಗಳೇನಿದೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಆದಂತಹ ಸಮಸ್ಯೆಗಳೇ ಆಗಿದೆ ಹಾಗಾಗಿ ಇವತ್ತು ನಡೀತಾ ಇರುವಂಥ ಘಟನೆಗಳನ್ನ ನಾವು ಪರಿಗಣನೆ ತೆಗೆದುಕೊಳ್ಳಕ್ಕೆ ಹೋದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದನು ಅಂದರೆ ಈ ಮಾಟಮಂತ್ರಗಳಿಂದನೂ ಗಂಡ ಇಂಟಿ ದೂರ ಆಗುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಮಾಡೋ ವಿಧಾನಗಳು ಕೆಲವೊಂದು ವೇದಗಳಲ್ಲಿ ಇದೆ ನಾವು ಗಮನಿಸಬಹುದು ನಾವು ಇವತ್ತು ಭಾರತೀಯರಾಗಿ ಒಂದು ಭಾರತದ ಇದರಲ್ಲಿ ನಾವು ವಾಸ್ತವಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಇವತ್ತು ಪೂಜೆ ಪುನಸ್ಕಾರಗಳು ದೇವರು ಇವೆಲ್ಲ ಹೇಗೆ ನಂಬ್ತಿವೋ ಅದನ್ನು ವೇದಗಳಿಂದ ಮೂಲ ಬಂದಿರುವಂಥದ್ದಾಗಿರುತ್ತೆ ಇವತ್ತು ಋಗ್ವೇದ ಯಜುರ್ವೇದ ಸಾಮವೇದ ಬರುವಂತಹ ವೇದಗಳೇನಿದೆ ಮಂತ್ರಗಳು ಪೂಜೆಗಳು ಪುನಸ್ಕಾರಗಳು ದೇವತಾ ಅರ್ಚನೆಗಳು ಇದಕ್ಕೆ ಸಂಬಂಧಪಟ್ಟಂತಹದ್ದು ನಾರಾಯಣ ಉಪನಿಷತ್ತಾಗ್ಬೋದು ತೈತ್ರ ಉಪನಿಷತ್ತು ಆಗ್ಬೋದು ಇಲ್ಲೆಲ್ಲವೂ ಸಹ ವೇದಗಳಲ್ಲಿ ಹಡಗಿರುವಂಥದ್ದಿದೆ ವೇದಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಸದ್ ಮಾರ್ಗವನ್ನ ತೋರಿಸುವಂತ ದಾರಿ ಆಗಿರುತ್ತೆ ಅದೇ ರೀತಿ ಸಹ ಅದೇ ವೇದಗಳಲ್ಲಿ ಮೂರು ವೇದಗಳು ದೇವತಾ ಅರ್ಚನೆಗಳಿಗೆ ಮೀಸಲ್ಪಡುವಂತದ್ದಾಗಿದ್ದು ಈ ನಾಲ್ಕನೇ ವೇದಗಳಲ್ಲಿ ವೇದದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಥರ್ಣ ವೇದ ಅಂತ ಹೇಳಿದ್ರಿ ಬರುವಂತಹ ವೇದ ಇದೆ ಆ ಅಥರ್ಣ ವೇದದಲ್ಲಿ ಈ ನೆಗೆಟಿವ್ ಇದೆ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಬೆಂಗಳೂರು ನಗರ ಅಥವಾ ಇನ್ಯಾವ್ದು ನಗರಗಳಲ್ಲಿ ಕೆಲವೊಂದು ಸುಮ್ಮನೆ ಏನೋ ಮಾಡ್ಬಿಟ್ಟ ಏನೋ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಆಗದಿದ್ದ ಕೆಲಸ ಸರಿಯಾದಂತಹ ಒಂದು ಅಥರ್ಣ ವೇದವನ್ನ ಮಾಡಿರುವಂಥ ವ್ಯಕ್ತಿ ಏನಾದ್ರೂ ಪ್ರಯೋಗ ಆಯಿತು ಅಂತ ಹೇಳಿದ್ರೆ ಈ ಗಂಡ ಇಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕಲಹಗಳನ್ನು ಉಂಟು ಮಾಡಿ ಅದನ್ನು ಬಿಡುಗಡೆ ಆಗುವಂತಹ ವರೆಗೂ ಹೋಗುವಂತಹದ್ದು ಆಗುವಂತ ಸಾಧ್ಯತೆ ಇರುತ್ತೆ ಒಂದು ಇದು ಅಮಾವಾಸ್ಯ ಉಣಿಮೆದು ಒಂದು ವಿಚಾರ ತಿಳಿಸುತ್ತೆ ಅದೇ ರೀತಿ ಸಹ ಈ ನೆಗೆಟಿವ್ ಎನರ್ಜಿಯನ್ನು ಕಂಡಿಡಿಯುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುವಂತಹ ಕೆಲವೊಂದು ವಸ್ತುಗಳು ನಮ್ಮಲ್ಲೇ ಸಿಗುವಂಥದ್ದು ಇದೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ನಿಂಬೆಹಣ್ಣು ಉಪಯೋಗ ಮಾಡ್ತೀರಾ ಅಡುಗೆಗೆಲ್ಲ ಉಪಯೋಗಿಸ್ತೀರಾ ಅಥವಾ ಏನಾದರೂ ದೇವರಿಗೆ ಪೂಜೆ ಪುನಸ್ಕಾರಗಳಿಗೂ ಸಹ ನಿಂಬೆ ಹಣ್ಣನ್ನು ಹಚ್ಚಿ ಅದನ್ನು ದೀಪ ಮಾಡಿ ದೇವಿ ದೇವಸ್ಥಾನದಲ್ಲಿ ದೀಪ ಹಚ್ಚುವಂಥದ್ದು ಬೂದುಮುಳಕಾಯಿ ದೃಷ್ಟಿ ತೆಗೆದು ಹೊಡೆಯುವಂಥದ್ದು ಇವೆಲ್ಲ ಪದ್ಧತಿಯನ್ನು ಇಟ್ಕೊಳ್ತೀವಿ ಅಂದರೆ ಇಂತಹ ವಸ್ತುಗಳಿಂದ ನಾವು ಕಂಡುಹಿಡ್ಕೊಳ್ಬಹುದು ಇದು ಪ್ರಯೋಗ ಆಗಿರೋದಾ ಅನ್ನುವಂಥದ್ದು ಸಾಮಾನ್ಯವಾಗಿ ನೋಡಿ ಇವತ್ತು ಬಹಳ ಪ್ರೀತಿ ಇದೆ ಬಹಳ ಗಂಡನ ಮೇಲೆ ಬಹಳಷ್ಟು ವ್ಯಾಮೋಹ ಇದೆ ಇಷ್ಟ ಇದೆ ಅದೇ ರೀತಿ ಗಂಡನು ಹೆಂಡತಿಯ ಮೇಲೆ ವ್ಯಾಮೋಹ ಬಹಳಷ್ಟು ಪ್ರೀತಿ ವಿಶ್ವಾಸ ಇದೆ ಆದರೆ ಅಮಾವಾಸ್ಯೆ ಉಣ್ಣ್ಮೆ ಬಂತು ಅಂತ ಹೇಳಿದ್ರೆ ಏನೂ ಇಲ್ಲ ಅಂದ್ರೆ ಏನಾದರೂ ಅವರಿಬ್ಬರ ಕಲಹ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಒಡೆದು ಗಾಯ ಮಾಡಿಕೊಂಡು ರಕ್ತ ಬೀಳಬೇಕು ಅಂತಹ ಪರಿಸ್ಥಿತಿ ಹೋಗಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅಮಾವಾಸ್ಯೆ ಸಮೀಪ ಬಂದಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ಲಕ್ಷಣ ಆಗಿರುತ್ತೆ ನೆಗೆಟಿವ್ ಮಾ ಮಂತ್ರಗಳಿಂದ ಪ್ರಯೋಗ ಆಗಿರುವಂತಹದ್ದಾಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನೆ ಒಳಗಡೆ ನಾನು ಹೇಳಿದ್ನಲ್ಲ ಈ ನಿಂಬೆ ಹಣ್ಣು ಆಗಬಹುದು ಅದೇನಾದ್ರೂ ದೇವರಿಂದ ದೇವಸ್ಥಾನದಿಂದ ತಗೊಂಡು ಬಂದಿರುವಂತಹ ದೇವರತ್ರ ಹಿಟ್ಟು ಅದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಯಾವುದೇ ಆಗಬಹುದು ಇವತ್ತು ನಿಂಬೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದು ನ್ಯೂಟ್ರಲ್ ಆಗಿರುತ್ತೆ ಪಾಸಿಟಿವ್ ಎನರ್ಜಿನೂ ತೆಗೆದುಕೊಳ್ಳುತ್ತೆ ನೆಗೆಟಿವ್ ಎನರ್ಜಿ ತೆಗೆದುಕೊಳ್ತಾರೆ ಕೆಲವರು ನಂಬಲಿಕ್ಕೆ ಇರೋದಿಲ್ಲ ಇದು ಮನೆಯಲ್ಲಿ ಅಡಿಗೆ ಮಾಡಿದಂತಹ ಒಂದು ಪದಾರ್ಥ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ದೇವರಿಗೆ ಅರ್ಪಣೆ ಮಾಡೋದು ವಿಶೇಷವಾದಂಥ ವಸ್ತು ಅಂತ ಹೇಳ್ತಾರೆ ಇನ್ನು ಅಥರ್ಣ ವೇದ ಕಲ್ತಿರುವಂತ ಇದೆಲ್ಲ ಮಂತ್ರಕ್ಕೆ ಉಪಯೋಗಿಸುವಂತಹದ್ದು ನಿಂಬೆ ಹಣ್ಣು ಇರುತ್ತೆ ಯಾರು ಏನೇ ಹೇಳಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಅಥರ್ಣ ವೇದದಲ್ಲಿ ಇರುವಂಥದ್ದು ನ್ಯೂಟ್ರಲ್ ಆಗಿರುತ್ತೆ ಯಾವುದು ಬೇಕಾದರೂ ತೆಗೆದುಕೊಳ್ಳುತ್ತೆ ಅದು ಪಾಸಿಟಿವ್ ಎನರ್ಜಿ ತೆಗೆದುಕೊಳ್ಳುತ್ತೆ ನೆಗೆಟಿವ್ ಎನರ್ಜಿನೂ ತೆಗೆದುಕೊಳ್ಳುವಂಥ ಒಂದು ವಸ್ತು ಆ ನಿಂಬೆಣ್ಣು ಆ ಪಾಸಿಟಿವ್ ಎನರ್ಜಿ ಇರುವಂಥ ದೇವಾಲಯದಲ್ಲಿ ಒಂದು ಹೋಗಿ ಒಂದು ಎರಡು ಗಂಟೆ ಕಾಲ ಅಥವಾ ಮೂರು ಗಂಟೆ ಕಾಲ ದೇವರ ಹತ್ರ ಪಾದದ ಹತ್ರ ಹಿಟ್ಟು ಬಂದರೆ ಅದು ಮನೆಗೆ ತೆಗೆದುಕೊಂಡ್ಬಂದು ಕೇವಲ ಒಂದು ಅರ್ಧ ಗಂಟೆ ಆಗ್ಬೋದು ಅಥವಾ ಹತ್ತು ನಿಮಿಷದಲ್ಲಿ ನೀರಲ್ಲಿ ಹಾಕಿದಾಗ ಅತಿ ಬೇಗನೆ ತೇಲುವಂಥದ್ದಾಗಿರುತ್ತೆ ಅಕಸ್ಮಾತ್ ದೇವರ ಮನೆಯಲ್ಲೋ ಅಥವಾ ನೀವು ಮಲ್ಕೊಳ್ಳುವಂಥ ಕೋಣೆಯಲ್ಲಿ ಇಟ್ಟರೆ ಒಂದರಿಂದ ಎರಡು ದಿನದ ಒಳಗಡೆ ಅದನ್ನು ಕೊಳೆತು ರಸವಾಗಿ ಬರೋವಂಥದ್ದಾಗಿರುತ್ತೆ ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುವಂತಹ ನಿಂಬೆಹಣ್ಣು ಇಲ್ಲಿ ಬಂದಿದ ತಕ್ಷಣ ನೆಗೆಟಿವ್ ಆಗಿ ಅದೆಲ್ಲ ಕೊಳೆತು ರಸ ಆಗಿಬಿಡುತ್ತೆ ಸೊ ಇದೂ ಒಂದು ಲಕ್ಷಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ